ಎಲ್ಲರಿಗೂ ನಮಸ್ಕಾರ. ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆತ್ಮೀಯ ಹರಿಹರದ ನಾಗರಿಕ ಬಂಧುಗಳೇ, ಹರಿಹರದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂಥೇಳಿ ಅನೇಕ ಸಂಘ ಸಂಸ್ಥೆಗಳು, ನಾಗರಿಕರು, ಸಾರ್ವಜನಿಕರು ಎಲ್ಲರೂ ಸಹಿ ಸಂಗ್ರಹ ಅಭಿಯಾನ ಚಳವಳಿಗೆ ಪ್ರೋತ್ಸಾಹ ಕೊಟ್ಟರು, ಬೆಂಬಲ ಕೊಟ್ಟರು. ಆದರೆ ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನೇನೋ ಸಬೂಬು ಹೇಳಿ ಕೊನೆಗೆ ನಮಗೆ ಹರಿಹರಕ್ಕೆ ಬರೋದು ಕೈ ತಪ್ಪಿದೆ ಅಂತ ಹೇಳಿ ಮಾಹಿತಿ ಬಂತು. ಏನೇ ಆಗಲಿ, ಹರಿಹರ ಅಭಿವೃದ್ಧಿ ಆಗಬೇಕು, ಇಲ್ಲಿ ಕೈಗಾರಿಕೆಗಳು ಬರಬೇಕು, ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತ ಒತ್ತಾಯ ಮಾಡ್ತಿರೋ ಜನಕ್ಕೆ ನಿಜವಾಗಲೂ ನಿರಾಸೆ ಆಯಿತು. ಆದರೂ ನಾಗರಿಕರು ಯಾವ ಕಾರಣಕ್ಕೂ ಹಿಂಜರಿಯದೆ ಈ ಹೋರಾಟವನ್ನು ಮುಂದುವರಿಸಬೇಕು ಅಂಥೇಳಿ ನಮ್ಮ ಅಭಿಲಾಷೆ. ಪಾಲ್ಗೊಂಡ ಎಲ್ಲ ನಾಗರಿಕರಿಗೂ ಸಂಘ ಸಮಸ್ಯೆಗಳು ವಂದನೆಗಳು ಸಲ್ಲಿಸ್ತಾ ಆ ಸಹಿ ಸಂಗ್ರಹದ ಅಭಿಯಾನದ ಸ್ಮರಣೀಯ ದಿನಗಳನ್ನು ವೀಕ್ಷಿಸಿ
ಬರ್ತಕ್ಕಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿ ವೈದ್ಯಕೀಯ ಕಾಲೇಜು ಅಂದ್ರೆ ಕನಿಷ್ಠ 300 ಕೋಟಿ ಬೇಕು, 1,000 ಬೆಡ್ನ ಆಸ್ಪತ್ರೆ ಬೇಕು. ಅದಕ್ಕೆ ಮ್ಯಾನ್ ಪವರ್ ಬೇಕು. ಅದನ್ನೆಲ್ಲ ಮಾಡಲಿಕ್ಕೆ ಕನಿಷ್ಠ 2-3 ವರ್ಷ ಬೇಕು. ವ್ಯವಸ್ಥೆ ಕೇವಲ ಘೋಷಣೆಗಳಾಗಬಾರ್ದು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಗೆ ಒಂದು ಹೊಸ ಮೆಡಿಕಲ್ ಕಾಲೇಜನ್ನು ಸರ್ಕಾರದಿಂದ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ, ತರ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಬಹಳ ಸಂತೋಷ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಲಾದರೂ ಜಿಲ್ಲಾ ಮಂತ್ರಿಗಳು ಕಣ್ ತೆರೆದು ಎಚ್ಚೆತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದು ಹೇಳಿಕೆಗಳಾಗಿ ಅಷ್ಟೇ ಉಳಿಬಾರದು, ಕಾರ್ಯಗತ ಆಗಬೇಕು ಅನ್ನೋ ನನ್ನ ಅಪೇಕ್ಷೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಒತ್ತಾಯ ಮಾಡಿದ್ದೇನೆ. ಹರಿಹರದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ, ಬೇಕಾಗಿರ್ತಕ್ಕಂಥ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು, ಬೇಕಾಗಿರ್ತಕ್ಕಂಥ ಭೂಮಿ ಇದೆ. ನೀವು ಕೂಡ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತರಬೇಕು, ಲೋಕಸಭಾ ಸದಸ್ಯರ ಗಮನಕ್ಕೆ ತರಬೇಕು. ಜಾಗ ಇದೆ, ಜಾಗ ಇದ್ದತ್ರ ಮಾಡಿದರೆ ಹರಿಹರ, ದಾವಣಗೆರೆ, ಅವಳಿ ನಗರಗಳು